ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ, ಈ ವರ್ಷ ಬಹಳ ವಿಶೇಷವಾಗಿ ವರ್ಷದ ಆರಂಭದಲ್ಲೇ ರಾಜ್ಯದ ಸುಮಾರು 4,000 ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೀವಿಲ್ಲಿ ಕಾಣ್ತಾ ಇದ್ದೀರಿ ಒಂದು ದಿನದ ತರಬೇತಿಯನ್ನು ಆಯಾಯ ವಿಭಾಗವಾರು ಒಂದು ವೇಳಾಪಟ್ಟಿಯಂತೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ತರಬೇತಿಗೆ ಸಂಬಂಧಪಟ್ಟ ಹಾಗೆ ತರಬೇತಿಯಲ್ಲಿ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನು ನೀಡಲಾಗುತ್ತೆ, ಭಾಗವಹಿಸುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಿಶೇಷವಾದ ಸೂಚನೆಗಳು ಏನೇನಿದೆ, ಈ ಎಲ್ಲ ಅಂಶಗಳನ್ನು ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಕಾಣ್ತಾ ಇದ್ದೇವೆ, ಆಯುಕ್ತರು ಒಂದು ಆದೇಶವನ್ನು ಮಾಡಿದ್ದಾರೆ. ಈ ಆದೇಶ ಆಗಿರುವಂಥದ್ದು ನಾವಿಲ್ಲಿ ನೋಡ್ತೇವೆ, ದಿನಾಂಕವಾಗಿರುತ್ತೆ 29/3, ಅಂದರೆ ಹಿಂದಿನ ಏನು ಶೈಕ್ಷಣಿಕ ವರ್ಷ ಇದೆ ಅದರ ಕೊನೆಯಲ್ಲಿ ಆದೇಶವಾಗಿರುವಂಥದ್ದು. ಆ ಆದೇಶ ಮಾಡಿರುವಂಥದ್ದು ನಮ್ಮ ಆಯುಕ್ತರು, ಕಮಿಷನರ್ ಅವರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಆದೇಶವನ್ನು ಮಾಡಿದ್ದಾರೆ. ಈ ಆದೇಶದಲ್ಲಿ ತಿಳಿಸಿರುವಂಥ ಸರ್ಕಾರಿ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ದಿನದ ತರಬೇತಿಯನ್ನು ವಿಭಾಗವಾರು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ತರಬೇತಿಗೆ ಹಾಜರಾಗುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರಯಾಣ ಭತ್ತೆ ಏನಿದೆ ನಾವಿಲ್ಲಿ ಕಾಣ್ತೇವೆ, ಪ್ರಯಾಣ ಭತ್ತೆ. ಈ ಒಂದು ಪ್ರಯಾಣ ಭತ್ತೆಯನ್ನು ಆಯಾ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿ ಕ್ರೀಡಾ ನಿಧಿಯಿಂದ ಅಥವಾ ಚಾಲ್ತಿ ನಿಧಿಯಿಂದ ಭರಿಸಬೇಕು ಅಂತ ಈ ಒಂದು ಆದೇಶದಲ್ಲಿ ತಿಳಿಸಿದ್ದಾರೆ. ಸೊ ಇಲ್ಲಿ ನಾವು ಕಾಣ್ತೇವೆ ದೈಹಿಕ ಶಿಕ್ಷಣ ಶಿಕ್ಷಕರಿಗಿರುವಂತಹ ತರಬೇತಿ, ಮತ್ತು ತರಬೇತಿ ಸಂಚಿತ ನಿಧಿ ಅಥವಾ ಕ್ರೀಡಾ ನಿಧಿಯಿಂದ ಭರಿಸಬೇಕು ಅಂತ ತಿಳಿಸಿದ್ದಾರೆ. ಹಾಗಾದರೆ ಯಾವ ದಿನಾಂಕದಲ್ಲಿ ನಡೀತದೆ? ಬೆಂಗಳೂರು ವಿಭಾಗದವರಿಗೆ 22-26, ಮೈಸೂರು ವಿಭಾಗದವರಿಗೆ 29-2, ಬೆಳಗಾವಿ ವಿಭಾಗದವರಿಗೆ 5-9, ಜೂನ್ 5-9, ಕಲಬುರಗಿಯವರಿಗೆ 12-16 ನಡೀತದೆ. ಮತ್ತು ಯಾವ್ಯಾವ ಸ್ಥಳದಲ್ಲಿ ನಡೀತದೆ ಅನ್ನುವುದನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಸೊ ಈ ಒಂದು ತರಬೇತಿಯಲ್ಲಿ ಭಾಗವಹಿಸುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಮವಸ್ತ್ರವನ್ನು ಧರಿಸಬೇಕು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ತರಬೇತಿಯಲ್ಲಿ ಭಾಗವಹಿಸುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರು ಒದಗಿಸುವಂತಹ ವಿತರಿಸಲಿರುವಂತಹ ಕ್ರೀಡಾ ಸಮವಸ್ತ್ರವನ್ನೇ, ಯೂನಿಫಾರ್ಮನ್ನೇ ತರಬೇತಿಯಲ್ಲಿ ಧರಿಸ್ಕೊಂಡು ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. ಟೀ ಶರ್ಟ್ ಮತ್ತು ಲೋಯರ್ ಟ್ರ್ಯಾಕ್ ಸೂಟ್ ಇರುತ್ತೆ. ಇದರ ಏನು ಖರ್ಚೇನಿದೆ ಅದನ್ನು ಯುವ ಸಬಲೀಕರಣ ಇಲಾಖೆಯವರು ಭರಿಸ್ತಾರಂತ ತಿಳಿಸಿದ್ದಾರೆ. ಹಾಗಾದರೆ ಇದೀಗ ನಾವು ನೇರವಾಗಿ ಹೋಗೋಣ. ಈ ಒಂದು ತರಬೇತಿಯಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ತರಬೇತಿಯನ್ನು ನೀಡಲಾಗಿದೆ, ಟೈಮ್ ಟೇಬಲ್ ಯಾವ ರೀತಿ ಇದೆ ಅಂತ. ಹಾಗಾದರೆ ಇದೀಗ ನಾವು ನೋಡೋಣ ಈ ಒಂದು ತರಬೇತಿಯನ್ನು ಸೆಂಟರ್ ಫಾರ್ ಸ್ಪೋರ್ಟ್ಸ್ ಸೈನ್ಸ್, ಕ್ರೀಡಾ ವಿಜ್ಞಾನ ಕೇಂದ್ರದವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಟೈಮ್ ಟೇಬಲ್ ಈ ರೀತಿ ಇರುತ್ತೆ, 9:30 ಬೆಳಿಗ್ಗೆ ಸಂಜೆ 5:30 ಅಂದರೆ 10 ಅವಧಿಗಳ ಈ ಒಂದು ತರಬೇತಿಯಾಗಿರುತ್ತೆ. 10 ಅವಧಿಗಳಲ್ಲಿ ಯಾವ ಯಾವ ಅವಧಿಗಳಲ್ಲಿ ಇರುತ್ತೆ, ಯಾವ ಯಾವ ಅವಧಿಗಳಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ತರಬೇತಿಯನ್ನು ನೀಡ್ತಾರೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಇವತ್ತು ನಾವು ತಿಳ್ಕೊಳ್ಳಿಕ್ಕಿರುವಂಥದ್ದು. ಈ CSS ಅನ್ನುವಂಥದ್ದು, ಸೆಂಟರ್ ಫಾರ್ ಸ್ಪೋರ್ಟ್ಸ್ ಸೈನ್ಸ್ ಅನ್ನುವಂಥದ್ದು, ಕ್ರೀಡಾ ವಿಜ್ಞಾನ ಕೇಂದ್ರ ಅನ್ನುವಂಥದ್ದು, ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಯ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಕ್ರೀಡಾಪಟು ಕೇಂದ್ರಿತವಾದಂತಹ ಒಂದು ಚಳುವಳಿ, ಅದೊಂದು ಮೂಮೆಂಟ್ ಆಗಿದೆ. ಈ CSS ಸೆಂಟರ್ ಫಾರ್ ಸ್ಪೋರ್ಟ್ಸ್ ಸೈನ್ಸ್ ದೀರ್ಘಕಾಲದ ಭಾರತದಲ್ಲಿ ಲಾಂಗ್ ಟರ್ಮ್ ಅಥ್ಲೆಟಿಕ್ ಡೆವಲಪ್ಮೆಂಟನ್ನು ಸಾಧಿಸುವುದ ಉದ್ದೇಶದಿಂದಾಗಿ ಸ್ಥಾಪಿತವಾದಂತಹ ಒಂದು ಚಳವಳಿಯಾಗಿದೆ. ಮತ್ತು ಇದು ಸಂಪೂರ್ಣವಾದಂತಹ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನು ಬಳಸುತ್ತದೆ ಮತ್ತು ವಿಜ್ಞಾನದ ಬಳಕೆಯನ್ನು ಮಾಡಿ ಈ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತು ಇದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ಹಾಗಾದರೆ ಯಾವ್ಯಾವ ವಿಷಯಗಳು ಈ ಒಂದು ತರಬೇತಿಯಲ್ಲಿರುತ್ತೆ, ಯಾಕೆ ನಾವು ತರಬೇತಿಗೆ ಹೋಗಬೇಕು ಅನ್ನೋದನ್ನು ನೋಡೋಣ. ಇದರಲ್ಲಿ 4 ಗ್ರೂಪಾಗಿ ಡಿವೈಡ್ ಮಾಡ್ತಾರೆ. 4 ಗ್ರೂಪಿಗೆ ಅಟ್ ಎ ಟೈಮ್, ಒಂದೇ ಆ ಸಮಯದಲ್ಲಿ 4 ಗ್ರೂಪಾಗಿ ಡಿವೈಡ್ ಮಾಡಿ ಅವರಿಗೆ ತರಬೇತಿ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಗ್ರೂಪ್ನವರಿಗೆ ಒಂದೊಂದು ವಿಷಯವನ್ನು ನೀಡಲಾಗುತ್ತೆ. ಒಟ್ಟು 10 ವಿಷಯ ಇರುತ್ತೆ. ಬೆಳಿಗ್ಗೆ 9:30-5:30 ತನಕ ನಿರಂತರವಾಗಿ ಮಧ್ಯಾಹ್ನ 1 ಗಂಟೆ ವಿಶ್ರಾಂತಿಯೊಂದಿಗೆ ತರಬೇತಿ ಇರುತ್ತೆ. ಮತ್ತು ಈ ತರಬೇತಿಯ ವಿಶೇಷತೆ ಏನೆಂದರೆ ಇದರ ಎಲ್ಲ ವಿಷಯಗಳು ಕೂಡ ಬಹಳ ಮುಖ್ಯವಾಗಿರುವಂಥದ್ದು, ಕ್ರೀಡಾ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಆಗಿರುತ್ತೆ. ಏನೇನು ವಿಷಯಗಳಿವೆ
ಇದರಲ್ಲಿ ಒಟ್ಟು 10 ವಿಷಯಗಳಿವೆ. ಮೊದಲನೇ ವಿಷಯವಾಗಿರುತ್ತೆ, ಬಹಳ ಮುಖ್ಯವಾಗಿರುವಂಥದ್ದು, ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಆ್ಯಂಡ್ ಡೆವಲಪ್ಮೆಂಟ್. ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಪ್ರತಿಭೆಯನ್ನು ಗುರುತಿಸುವುದು ಮತ್ತು ಪ್ರೋತ್ಸಾಹಿಸುವುದು. ಅದರಲ್ಲಿ ಏನೇನು ವಿಷಯಗಳು ಬರಬಹುದು? ನಾನು ಈ ಒಂದು CSS ಅವರು ನಡೆಸಿದಂತಹ ಒಂದು ವರ್ಚುವಲ್ ತರಬೇತಿಯಲ್ಲಿ ಹಾಜರಾಗಿದ್ದೆ. ಅದರ ಅನುಭವದಲ್ಲಿ ಹೇಳಬೇಕಾದ್ರೆ ಇದೊಂದು ಬಹಳ ಅತ್ಯುತ್ತಮವಾದಂತಹ ತರಬೇತಿ ಆಗಿರುತ್ತೆ. CSS ಸೆಂಟರ್ ಫಾರ್ ಸ್ಪೋರ್ಟ್ಸ್ ಸೈನ್ಸ್ ಅವರು ಹಮ್ಮಿಕೊಳ್ಳುವಂತಹ ಟ್ಯಾಲೆಂಟ್ ಐಡೆಂಟಿಫಿಕೇಷನ್, ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯ ಪ್ರತಿಭೆಯನ್ನು ಗುರುತಿಸುವಂಥದ್ದು, ಸ್ಪೋರ್ಟ್ಸ್ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಗುರುತಿಸುವಂಥದ್ದು. ಅದಕ್ಕೆ ಅವರು ಮುಖ್ಯವಾಗಿ ತಿಳಿಸುವಂಥದ್ದು ಏನಂದರೆ, ಡಿಟೆಕ್ಷನ್, ಸೆಲೆಕ್ಷನ್, ಐಡೆಂಟಿಫಿಕೇಷನ್ ಮತ್ತು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ಅದನ್ನು ಅಭಿವೃದ್ಧಿಪಡಿಸಬೇಕು, ಯಾವ ರೀತಿ ಆ ಒಂದು ಆಯ್ಕೆಯನ್ನು ನಡೆಸಬೇಕು, ಎಲ್ಲ ಅಂಶಗಳ ಬಗ್ಗೆ ಇದರಲ್ಲಿ ತಿಳಿಸಲಾಗುತ್ತೆ. ಯಾವ ರೀತಿ ಟ್ಯಾಲೆಂಟನ್ನು ಟೆಸ್ಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಒಂದು ಟೆಸ್ಟ್ ಪರೀಕ್ಷೆಯ ಮೂಲಕ. ಪರೀಕ್ಷೆಗೆ ಏನು ಉಪಯೋಗ ಆಗುತ್ತೆ? ತಂತ್ರಜ್ಞಾನ, ಆಧುನಿಕ ತಂತ್ರಜ್ಞಾನ. ಯಾವ ತಂತ್ರಜ್ಞಾನವನ್ನು ಬಳಸಬೇಕು, ಅದರ ಉಪಯೋಗ ಏನು, ಯಾವ ಸಾಮರ್ಥ್ಯವನ್ನು ಅದರಿಂದ ಅಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಅಳಿಯುವುದರಿಂದ ನಮಗೆ ಏನು ಉಪಯೋಗ ಸಿಗುತ್ತೆ, ಎಲ್ಲ ಅಂಶಗಳನ್ನು ತಿಳ್ಕೊಳ್ಬಹುದು. ನಾವು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡ್ತೇವೆ, ಬಟ್ ಇಲ್ಲಿ ಸುಮಾರು 12 ಪರೀಕ್ಷೆಗಳ ಬಗ್ಗೆ, ಎಜಿಲಿಟಿ, ಸ್ಟ್ರೆಂತ್, ಪವರ್, ಹೀಗೆ ಸುಮಾರು 12 ಟೆಸ್ಟ್ಗಳ ಬಗ್ಗೆ ಅವರು ತಿಳಿಸ್ತಾರೆ. ಅದರ ಜೊತೆಯಲ್ಲಿ ಟ್ಯಾಲೆಂಟ್ ಪೂಲನ್ನು ನಿರ್ಮಿಸುವಂಥದ್ದು, ಕ್ರೀಡಾಪಟುಗಳ ಒಂದು ತಂಡವನ್ನು ಯಾವ ರೀತಿ ನಾವು ರಚಿಸಬಹುದು ಮತ್ತು ಆ ತಂಡಕ್ಕೆ ದೀರ್ಘಕಾಲದ ಒಂದು ಕ್ರೀಡಾ ಸಾಮರ್ಥ್ಯ ಅಭಿವೃದ್ಧಿಯನ್ನು ಪಡಿಸಲಿಕ್ಕಾಗಿ ಒಂದು ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಅವರಿಗೆ ಯಾವ ರೀತಿ ಏನು ತರಬೇತಿಯನ್ನು ಕೊಡಬಹುದು ಅಥವಾ ಅದನ್ನು ಪಿರಿಯಡೈಸೇಷನ್ ಅಂತ ಹೇಳಲಾಗುತ್ತೆ. ಎಲ್ಲ ಅಂಶಗಳ ಬಗ್ಗೆ ಟ್ಯಾಲೆಂಟ್ ಐಡೆಂಟಿಫಿಕೇಷನಲ್ಲಿ ತಿಳಿಸಲಾಗುತ್ತೆ. ಇದರ ಎರಡು ಅವಧಿ ಇರುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು, ಎರಡು ಅವಧಿ ಸ್ಪೋರ್ಟ್ಸ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸ್ಪೋರ್ಟ್ಸ್ ನ್ಯೂಟ್ರಿಷನಲ್ಲಿ ನಾನು ಕಂಡುಕೊಂಡ ಹಾಗೆ ಬಹಳ ಮುಖ್ಯವಾಗಿರುವಂಥದ್ದು ಬರುತ್ತೆ ಆಹಾರ ಪದ್ಧತಿ, ಆರೋಗ್ಯವಾದಂತಹ ನಮ್ಮ ದೈಹಿಕ ಏನು ತೂಕದ ಏನಿದೆ, ಎಷ್ಟಿರಬೇಕು, ಕ್ರೀಡಾಪಟುಗಳಲ್ಲಿ ಎಷ್ಟಿರಬೇಕು, ಅದರ ಬಗ್ಗೆಯೂ ಕೂಡ ತಿಳಿಸ್ತಾರೆ. ಅದರ ಜೊತೆಯಲ್ಲಿ ಕ್ರೀಡಾಪಟುಗಳಿಗೆ ಬೇಕಾದಂತಹ ಸಮತೋಲಿತವಾದ ಆಹಾರ ಏನು ತರಬೇತಿ ಇದೆ, ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಆಹಾರ ಪದ್ಧತಿ, ಸ್ಪರ್ಧೆಯ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆಹಾರವನ್ನು ತೆಗೆದುಕೊಳ್ಳಬೇಕು, ಎಲ್ಲ ಅಂಶವನ್ನು ಸ್ಪೋರ್ಟ್ಸ್ ನ್ಯೂಟ್ರಿಷನಲ್ಲಿ ತಿಳಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಅವಧಿಗಳು ಇರುತ್ತೆ. ಅದರ ಜೊತೆಯಲ್ಲಿ ಸ್ಪೋರ್ಟ್ಸ್ ಮೆಡಿಸಿನಿಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಸ್ಪೋರ್ಟ್ಸ್ ಮೆಡಿಸಿನ್. ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಬರುವಂಥದ್ದು ಇಂಜುರೀಸ್ ಬಗ್ಗೆ ತಿಳಿಸುತ್ತಾರೆ. ಬಹಳ ಮುಖ್ಯವಾಗಿ ಯಾವ್ಯಾವ ಇಂಜುರೀಸ್ಗೆ ಕ್ರೀಡಾಪಟುಗಳು ಒಳಗಾಗ್ತಾರೆ, ಆ ಇಂಜುರೀಸನ್ನು ಯಾವ ರೀತಿ ತಡೆಗಟ್ಟಬಹುದು, ಆಗದೇ ಇರುವ ರೀತಿ ತಡೆಗಟ್ಟುವಂತಹ ವಿಧಾನಗಳು ಯಾವ ರೀತಿ ಇರುತ್ತೆ, ಆದಾಗ ಯಾವ ರೀತಿ ನಾವು ಫಸ್ಟ್ ಏಡನ್ನು ಮಾಡಬೇಕು, ಫಸ್ಟ್ ಏಡ್ ಮಾಡಿ ಆದಮೇಲೆ ಆ ಇಂಜುರೀಸಿಂದ ಅವರು ರಿಕವರ್ ಮಾಡುವಂಥದ್ದು ಹೇಗೆ, ಎಲ್ಲ ಅಂಶಗಳ ಬಗ್ಗೆ ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಎರಡು ಅವಧಿಗಳಲ್ಲಿ ತಿಳಿಸಲಾಗುತ್ತೆ. ಇದರಲ್ಲಿಯೂ ಕೂಡ ತಾತ್ವಿಕನೂ ಇರುತ್ತೆ, ಪ್ರಾಯೋಗಿಕನೂ ಇರುತ್ತೆ. ಇನ್ನೊಂದು ಮುಖ್ಯವಾಗಿ ಅವರು ತಿಳಿಸುವಂಥದ್ದು ಏನಂದರೆ AMS. AMS ಅಂದರೆ ಏನು? AMS ಅಂದರೆ ಅಥ್ಲೆಟಿಕ್ ಮಾನಿಟರಿಂಗ್ ಸಿಸ್ಟಮ್. AMS ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥದ್ದು, ಒಂದು ಪ್ರಾಕ್ಟೀಸ್ ಆಗಿರುತ್ತೆ, ಒಂದು ಕ್ರೀಡಾಪಟುವಿನ ಸಂಪೂರ್ಣ ನಿರ್ವಹಣೆಯನ್ನು ಉತ್ತಮಪಡಿಸಲಿಕ್ಕೆ. ಕ್ರೀಡೆಗಳಲ್ಲಿ ಗಾಯ ಆದಾಗ, ಇಂಜುರೀಸ್ ಆದಾಗ ಏನೇನು ಅವನು ರಿಕವರಿ ಆಗಿ ಮತ್ತೆ ಯಾವ ರೀತಿ ಅವನು ಕ್ರೀಡೆಗೆ ಹೋಗಬೇಕು, ಆ ರಿಸ್ಕನ್ನು ಇಂಜುರಿ ಮತ್ತು ಗಾಯಗಳು ಆಗದಂತೆ ತಡೆಗಟ್ಟುವಂತಹ ವಿಧಾನ ಹೇಗೆ, ಒಬ್ಬ ಕ್ರೀಡಾಪಟು ತರಬೇತಿಗೆ ಯಾವ ರೀತಿ ಹೊಂದ್ಕೊಳ್ತಾನೆ, ಒತ್ತಡದ ಪರಿಸ್ಥಿತಿಯನ್ನು ಯಾವ ರೀತಿ ನಿರ್ವಹಿಸ್ತಾನೆ, ಅವನ ಅದಕ್ಕೆ ಸ್ಪಂದನೆ ಯಾವ ರೀತಿ ಇದೆ, ಎಲ್ಲ ಅಂಶಗಳ ಬಗ್ಗೆ ಈ ಅಥ್ಲೆಟಿಕ್ ಮಾನಿಟರಿಂಗ್ ಸಿಸ್ಟಮಲ್ಲಿ ತಿಳಿಸಲಾಗುತ್ತೆ. ಇದು ಕೂಡ ಬಹಳ ಮುಖ್ಯವಾಗಿರುವಂತಹ ಅವಧಿಯಾಗಿರುತ್ತೆ. ಮತ್ತೊಂದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಸ್ಪೋರ್ಟ್ಸ್ ಸೈಕಾಲಜಿ ಬಗ್ಗೆ. ಇಲ್ಲಿಯೂ ಕೂಡ ಹಾಗೆ ಸ್ಪೋರ್ಟ್ಸ್ ಸೈಕಾಲಜಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕ್ರೀಡಾ ಮನೋವಿಜ್ಞಾನ ಅನ್ನುವಂಥದ್ದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತಿಳ್ಕೊಳ್ಬೇಕಾದಂಥ ಒಂದು ವಿಷಯವಾಗಿರುತ್ತೆ. ಕ್ರೀಡಾಪಟುಗಳ ವಿಲ್ ಪವರ್ ಬಗ್ಗೆ ತಿಳಿಸಲಾಗುತ್ತೆ, ಮೋಟಿವೇಶನ್ಗಳನ್ನ ಬಗ್ಗೆ ತಿಳಿಸಲಾಗುತ್ತೆ, ಮಾನಸಿಕ ಸದೃಢತೆಯನ್ನು ಯಾವ ರೀತಿ ದಾಖಲಿಸುವಂಥದ್ದು, ಸಾಧಿಸುವಂಥದ್ದು, ಕ್ರೀಡಾ ಇಂಜುರೀಸ್ ಆದಾಗ
ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಅಲ್ಲಿಂದ ಅವರು ಮತ್ತೆ ಕ್ರೀಡೆಗೆ ಬರಬೇಕಾದ್ರೆ ಯಾವ್ಯಾವ ರೀತಿಯ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು, ಹೆಚ್ಚಾಗಿ ಇದರ ಬಗ್ಗೆ ತಿಳಿಸ್ತಾರೆ. ಇದು ಕೂಡ ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್ ಆಗಿರುತ್ತೆ. ಇದಿಷ್ಟು ಟಾಪಿಕ್ಗಳ ಬಗ್ಗೆ ಒಟ್ಟು 10 ಅವಧಿಗಳಿರುತ್ತೆ. 10 ಅವಧಿಗಳಲ್ಲಿ ಎಲ್ಲ ಟಾಪಿಕ್ಗಳ ಬಗ್ಗೆ ನಮಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತಿಳಿಸಲಾಗುತ್ತೆ. ತುಂಬ ಉಪಯೋಗಕರವಾಗಿರುವಂತಹ ಒಂದು ತರಬೇತಿ ಇದಾಗಿರೋದ್ರಿಂದಾಗಿ ನಾವೆಲ್ಲರೂ ಕೂಡ ತರಬೇತಿಯಲ್ಲಿ ಹಾಜರಾಗೋಣ. ಇಲ್ಲಿ ತರಬೇತಿಯ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಮೆಡಿಸಿನ್, ನ್ಯೂಟ್ರಿಷನ್, ಟ್ಯಾಲೆಂಟ್ ಐಡೆಂಟಿಫಿಕೇಷನ್, ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಪ್ರಾಕ್ಟಿಕಲ್, ಸ್ಪೋರ್ಟ್ಸ್ ಸೈಕಾಲಜಿ, ಸ್ಪೋರ್ಟ್ಸ್ ಮೆಡಿಸಿನ್ ಪ್ರಾಕ್ಟಿಕಲ್, ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಕ್ಟಿಕಲ್. ಈ ರೀತಿ ಒಟ್ಟು 10 ಅವಧಿಗಳು 45 ನಿಮಿಷದ ಅವಧಿಗಳಿರುತ್ತೆ. ನಾವು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಈ ಒಂದು ತರಬೇತಿಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.